ತರಿಸಿ ಎಲ್ಲರೂ ನಾಯಿಗಳಿಗೆ ಹಾಕಿಬಿಡು. ನಾಗೇಂದ್ರ ಮಂದು ಪ್ರವೀಣ ಸೇರಿ ನಮ್ಮನ್ನೆಲ್ಲ ಸದೆ ಬಡಲು ಹಠ ತೊಟ್ಟಿದ್ದಾರೆ. ಇನ್ನ ಮೇಲೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹೌದು ಶ್ರೀಮಂತರೇ, ಆ ಶಿವಣ್ಣನಿಗೆ ಕೊಟ್ಟ ಕಷ್ಟಗಳು ಅವರ ತಮ್ಮಂದಿರಿಗೆ ಗೊತ್ತಾಗಿರಬೇಕು. ಅದಕ್ಕೆ ನಮ್ಮ ಮೇಲೆ ಸೇವೆ ತೀರಿಸಿಕೊಳ್ಳುವ ಹೊಂಚಾಕುತ್ತಿದ್ದಾರೆ. ಅವರು ಮೂರು ಜನ ಅಲ್ಲ ನಾಗೇಂದ್ರ, ಸಾಕ್ಷಾತ್ ಆ ಮುಕ್ಕನೆ ಬಂದರು. ನನ್ನ ಆಟ ನಾನು ಬಿಡುವುದಿಲ್ಲ. ಆ ಶಿವನ ಸಂಸಾರ ಸರ್ವನಾಶ ಮಾಡಿಬಿಡುತ್ತೇನೆ. ಅಂಕಲ್, ಹೇಮ ಪ್ರತಿ ಸುದ್ದಿ ಇರೋದು ಆ ರವಿಯನ್ನ ನನ್ನ ಮಗಳು ಹೇಮ, ನನ್ನ ಪರಮ ವೈರಿ ಆದ ಶಿವನ ತಮ್ಮ ರವಿಯನ್ನು ಪ್ರೀತಿಸುತ್ತಿದ್ದಾರೆ. ಏನು ಅವಳನ್ನೇ ಪೆಂಚಚ್ಚಿ ಬಿಡುತ್ತೇನೆ ನಾನು. ನೀವೇನ್ ಮಾತಾಡ್ತಾ ಇದ್ರಂತ ನನಗೊಂದು ಅರ್ಥವಾಗ್ತಿಲ್ಲ. ಸ್ವಲ್ಪ ಅರ್ಥವಾಗೋ ರೀತಿಯಲ್ಲಿ ಬಿಡಿಸಿ ಹೇಳಿ. ಅದು ಹೇಗೆ ಅರ್ಥ ಮಾಡ್ತಾರೆ ಶ್ರೀಮಂತರೇ, ನಾವೇ ಅರ್ಥ ಮಾಡಿಸಬೇಕು. ಇದು ತಂದೆ ಮಗಳ ವಿಚಾರ, ಮಧ್ಯದಲ್ಲಿ ಯಾರು ಮಾತನಾಡಲಿಲ್ಲ. ನೀನು ಆ ರವಿಯನ್ನು ಪ್ರೀತಿಸುತ್ತಿದ್ದೇನೋ? ಹೌದು ಡೇವಿ, ನಾನು ರವಿಯನ್ನ ಪ್ರೀತಿಸ್ತಾ ಇದ್ದೇನೆ. ಮದ್ವೆ ಅಂತ ಆಗೋದಾದ್ರೆ ಆ ರವಿಯನ್ನೇ. ಹೇಮಾ, ಊರಿಗೆ ಊರೇ ನೋಡಿ ಹೆದರುತ್ತಿರುವ ಈ ಸತ್ಯ ಶೀತನಿಗೆ ಎವರು ತಡೆ ಕೊಡ್ತಿದೀಯಾ? ಮಗಳೇ, ನಿನ್ನನ್ನು ಡ್ಯಾಡಿ ಡ್ಯಾಡಿ ಹರಿಯುವ ನೀರು ಬೀಸುವ ಗಾಳಿ ಎಂದಿಗೂ ಯಾರ ಮಾತನ್ನ ಕೇಳಿ ಅವುಗಳ ಕೆಲಸವನ್ನ ಚಲಾಯಿಸೋದಿಲ್ಲ. ಆದ್ರಂದ್ರೆ ಈ ಪ್ರೀತಿ ಮಾಡೋರು ಸಹ ಯಾರ ಮಾತನ್ನ ಕೇಳೋದಿಲ್ಲ. ನಿನ್ನನ್ನು ಸಾಯಿಸಿಬಿಡುತ್ತೇನೆ ಮಗಳೇ. ನೀವು ಸಾಯಿಸಿದ್ರೆ ನನಗೇನು ನಂಬಿಕವಿಲ್ಲ. ಇಂತ ದುಷ್ಟ ತಂದೆ ಹೊಟ್ಟೆಯಲ್ಲಿ ಹುಟ್ಟಿದೆ ಅಂತ ಪ್ರತಿನಿತ್ಯ ಈ ಸಮಾಜ ಜನರಿಂದ ಕೆಟ್ಟ ಸತ್ಯವನ್ನು ಅನಿಸಿಕೊಳ್ಳೋದಕ್ಕಿಂತ ಸಂತೋಷವಾಗಿ ಸಾಕಿರಿ, ಸಾಯಿಸಿ. ನಮ್ಮ ಅಂತಸ್ತೇನು ಬೇರೆ ಮಾ ಬೇಡ. ಸುಮ್ಮನೆ ಮಧುನೊಂದಿಗೆ ಮದುವೆ ಮಾಡಿ ಬಂದು ಆಯಾಗಿನ ಮಾಮ ಆ ಪಿಕಾರಿಯಲ್ಲಿ ಹೇಳಿದ್ರ ಏನಿದೆ? ಅವನು ಒಬ್ಬ ಶಕ್ತಿಶಾಲಿ ಗಂಡು ಅಷ್ಟೇ ಅಲ್ಲ, ಈ ನಾಡ ತಾಯಿಯನ್ನು ರಕ್ಷಿಸುವಂತ ಧೈರ್ಯಶಾಲಿ ಗಂಡನ ಅವನಿದ್ದಾನೆ. ಇವನ ಹತ್ರ ಏನಿದೆ? ನಾನು ಕೂಡ ಗಂಡಸತ್ತೆ ಗಂಡಸು. ಅವನ ಹತ್ರ ಮಗನ್ ನಿನ್ನ ಕಾಪಾಡಕ್ಕೆ ಬಂದಾಗ ಅವನನ್ನ ಎದುರಿಸಲಾಗದೆ ಓಡಬಂದ ಹೇಳಿ ಗಂಡಸನು. ನೀನು ಮಗಳಂತೆ ಸುಮ್ಮನೆ ಬಿಟ್ಟರೆ ಬಾಯಿಗೆ ಬಂದಂತೆ ಮಾತನಾಡ್ತಿರು ಆ ಮಗಳೇ. ಬೇಡ, ಏನು ಕುಡಿಯಾ ಕೊಡುವುದಿಲ್ಲ ರೂಮಿನಲ್ಲಿ. ಅದು ಯಾವಾಗ ಬಂದು ಬಿಡಿಸ್ಕೊಳ್ತಾನೆ ನೋಡೇ ಬಿಡುತ್ತೇನೆ.